ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತವನ್ನು ಕೋರ್ತೀನಿ. ಇಂದು ವಿಶೇಷವಾಗಿ KRTET ಅವರಿಗಾಗಿ ಸೆಪ್ಟೆಂಬರಲ್ಲಿ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನಾವು ಬೋಧನಾಶಾಸ್ತ್ರದ ಪ್ರಶ್ನೆಗಳನ್ನು TET ಲ್ಯಾಂಗ್ವೇಜ್ ಇಂಗ್ಲೀಷಲ್ಲಿ, ಅದು 1-5 ಇರ್ಬೋದು, 6-8 ಆಗಿರ್ಬೋದು, ಫಸ್ಟ್ ಲ್ಯಾಂಗ್ವೇಜ್ ಆಗಿರ್ಬೋದು, ಮತ್ತು ಸೆಕೆಂಡ್ ಲ್ಯಾಂಗ್ವೇಜ್ ಆಗಿರ್ಬೋದು, ಅದರಲ್ಲಿ ಇಂಗ್ಲೀಷನ್ನು ಯಾರೆಲ್ಲ ಆಯ್ಕೆ ಮಾಡಿಕೊಂಡಿದ್ದಾರಲ್ಲ ಅವರಿಗೆ ಒಂದು ಪೆಡಗಾಗಿ ಅಂದರೆ ಬೋಧನಾಶಾಸ್ತ್ರದಲ್ಲಿ ಯಾವೆಲ್ಲ ಪ್ರಶ್ನೆಗಳು ಇಂಪಾರ್ಟೆಂಟ್ ಇತ್ತು, ಆಮೇಲೆ ಇವೆಲ್ಲ ಕ್ವಶನ್ಸ್ಗಳು CTET ಅಲ್ಲಿ ಕ್ವಶನ್ ಪೇಪರಲ್ಲೇ ಆಗಿ ಹೋಗಿದ್ದಾವೆ, ಅವುಗಳನ್ನು ನೋಡೋಣ. ಇದೇ ಬೇಸಲ್ಲಿ ನಿಮ್ಮ ಪರೀಕ್ಷಾ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡೋ ಕ್ವಶನ್ಸ್ಗಳು ಬರ್ತಾವೆ, ಕ್ವಶನ್ಸ್ ರಿಪೀಟ್ ಆಗ್ತಕ್ಕಂಥ ಚಾನ್ಸಸ್ ತುಂಬಾ ಇದ್ದಾವೆ. ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆ ಶೇರ್ ಮಾಡಿ, ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಜೊತೆಗೆ ಬೆಲ್ ಐಕಾನನ್ನು ಒತ್ತಲಿಕ್ಕೆ ಮರೆಯದಿರಿ. ಸೊ ನಮ್ಮದೇ ಒಂದು ಟೆಲಿಗ್ರಾಮ್ ಗ್ರೂಪ್ ಅದ, ಸ್ಟಡಿ ವಿತ್ ಪರಶುರಾಮ್ ಅಂತ, ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿದ್ದೀನಿ, ಅದಕ್ಕೂ ಕೂಡ ಬಂದು ಜಾಯ್ನ್ ಆದರೆ ಸುಮಾರು ನಾವು ಎಲ್ಲ ವಿಷಯಗಳಲ್ಲಿನೂ ಕೂಡ ನಾವು ಏನು ಮಾಡಿದ್ದೀವಿ ಅಂದರೆ KRTETಗೆ ಕನ್ನಡ, ಇಂಗ್ಲೀಷ್, ಹಿಂದಿ, ವಿಜ್ಞಾನ, ಸಮಾಜ ವಿಜ್ಞಾನ, ಗಣಿತ ಮತ್ತು ಸೈಕಾಲಜಿಯ ವಿಡಿಯೋಗಳನ್ನು ಹಾಕಿದ್ದೀವಿ. ಎಸ್, ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಅವುಗಳ ಒಂದು TET, HSTR, GPSTR ಪ್ರಿಪ್ರೇಷನ್ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅದನ್ನು ಒತ್ತಿ ತಾವುಗಳು ನೋಡ್ಬೋದು. ಶುರು ಮಾಡೋಣ. ಇಂಗ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಪೆಡಾಗಾಗಿಗೆ ಸಂಬಂಧಪಟ್ಟಂತೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಗ್ರಾಮರ್ಸ್ ಟ್ರಾನ್ಸ್ಲೇಷನ್ ಮೆಥಡ್ ಈಸ್ ಬೇಸಿಕಲಿ ಯೂಸ್ಡ್ ಟು ಟೀಚ್ ಅಂತ ಇದೆ. ಫಾರನ್ ಲ್ಯಾಂಗ್ವೇಜ್, ರೂಲ್ಸ್ ಆಫ್ ಎನಿ ಲ್ಯಾಂಗ್ವೇಜ್ ಯೂಸರ್ಸ್, ಕ್ಲಾಸಿಕಲ್ ಲ್ಯಾಂಗ್ವೇಜ್, ಗ್ರಾಮರ್ ಅಂತ ಇದೆ. ಇದರಲ್ಲಿ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತಕ್ಕಂಥದ್ದು ಸರಿಯಾದ ಉತ್ತರ, ಶಾಸ್ತ್ರೀಯ ಭಾಷೆ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಕ್ಯಾನ್ ಬಿ ಯೂಸ್ಡ್ ಆಸ್ ಅ ರೂಬ್ರಿಕ್ ಫಾರ್ ದ ಅಸೆಸ್ಮೆಂಟ್ ಆಫ್ ಫ್ಲೂಯೆನ್ಸಿ ಆ್ಯಂಡ್ ಕೊಹೆರೆನ್ಸ್ ಆಫ್ ಲ್ಯಾಂಗ್ವೇಜ್ ಅಂತ ಇದೆ. ಸೊ ಕ್ಯಾನ್ ಇನಿಷಿಯೇಟ್ ಆ್ಯಂಡ್ ಲಾಜಿಕಲಿ ಡೆವಲಪ್ ಸಿಂಪಲ್ ಕನ್ವರ್ಜೇಷನ್ ಆನ್ ಅ ಫೆಮಿಲಿಯರ್ ಟಾಪಿಕ್, ಈಸ್ ಆಲ್ವೇಸ್ ಕಾಂಪ್ರಿಹೆನ್ಸಿಬಲ್, ಯೂಸಸ್ ಅಪ್ರೋಪ್ರಿಯೇಟ್ ಇಂಟೋನೇಷನ್, ಡೆಮಾನ್ಸ್ಟ್ರೇಟ್ಸ್ ಹೆಸಿಟೇಷನ್ಸ್ ಟು ಫೈಂಡ್ ವರ್ಡ್ಸ್ ಆರ್ ಯೂಸ್ ಅ ಕರೆಕ್ಟ್ ಗ್ರಾಮಟಿಕಲ್ ಸ್ಟ್ರಕ್ಚರ್ಸ್, ಕ್ಯಾನ್ ಎಕ್ಸ್ಪ್ರೆಸ್ ವಿತ್ ಸಮ್ ಫ್ಲೆಕ್ಸಿಬಿಲಿಟಿ ಆ್ಯಂಡ್ ಅಪ್ರೋಪ್ರಿಯಸಿ ಆನ್ ವರೈಟಿ ಆಫ್ ಟಾಪಿಕ್ಸ್ ಅಂತ ಇದೆ. ಸೊ ಅದರಲ್ಲಿ ಸಿ ಇದೆ ನೋಡಿ, ಡೆಮಾನ್ಸ್ಟ್ರೇಟ್ಸ್ ಹೆಜಿಟೇಷನ್ ಟು ಫೈಂಡ್ ವರ್ಡ್ಸ್ ಅವರ್ ಯೂಸ್ ಅ ಕರೆಕ್ಟ್ ಗ್ರಾಮಟಿಕಲ್ ಸ್ಟ್ರಕ್ಚರ್ ಅಂತಕ್ಕಂಥದ್ದು ಈ ಪ್ರಶ್ನೆ ಉತ್ತರ ಅಲ್ಲಿ ಇತ್ತು. ನೆಕ್ಸ್ಟ್, ವಿಚ್ ಆರ್ ಆಫ್ ದ ಫಾಲೋವಿಂಗ್ ನಾಟ್ ದ ಆಬ್ಜೆಕ್ಟಿವ್ ಡಿಫೈನ್ಡ್ NCF 2005 ಫಾರ್ ಟೀಚಿಂಗ್ ಲ್ಯಾಂಗ್ವೇಜ್ ಅಟ್ ಅಪ್ಪರ್ ಪ್ರೈಮರಿ ಲೆವೆಲ್, ಟು ಯೂಸ್ ಡಿಕ್ಷನರಿ ಸುಟಬಲ್ ಟು ಅದರ್ ನೀಡ್ಸ್, ಟು ಬಿ ಏಬಲ್ ಟು ಆರ್ಟಿಕ್ಯುಲೇಟ್ ಇಂಡಿವಿಜುವಲ್ ಪರ್ಸನಲ್ ರಿಸ್ಪಾನ್ಸಸ್ ಇಫೆಕ್ಟಿವ್ಲಿ, ಟು ಪ್ರಮೋಟ್ ಲರ್ನರ್ಸ್ ಕನ್ಸೆಪ್ಚುಲೈಸೇಷನ್ ಆಫ್ ಪ್ರಿಂಟೆಡ್ ಟೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಹೆಡಿಂಗ್, ಪ್ಯಾರಾಗ್ರಾಫ್ ಅಂಡ್ ಹಾರಿಜೆಂಟಲ್ ಲೈನ್ಸ್, ಟು ನೆಗೋಟಿಯೇಟ್ ದೇರ್ ಓನ್ ಲ್ಯಾಂಗ್ವೇಜ್ ಗೋಲ್ಸ್ ಆ್ಯಂಡ್ ಇವ್ಯಾಲ್ಯುವೇಟ್ ದರ್ ಓನ್ ಪ್ರೋಗ್ರೆಸ್, ಎಡಿಟ್, ರಿವೈಸ್, ರಿವ್ಯೂ ದೇರ್ ಓನ್ ವರ್ಕ್ ಅಂತ ಇದೆ. NCF 2005 ಯಾವುದು ಇಲ್ಲ ಅಂತಂದರೆ ಆಪ್ಷನ್ ಸಿ, ಟು ಪ್ರಮೋಟ್ ಲರ್ನರ್ಸ್ ಕನ್ಸೆಪ್ಟುಲೈಸೇಷನ್ ಆಫ್ ಪ್ರಿಂಟೆಡ್ ಟೆಕ್ಸ್ಟ್ ಇನ್ ಟರ್ಮ್ಸ್ ಆಫ್ ಹೆಡಿಂಗ್, ಪ್ಯಾರಾಗ್ರಾಫ್, ಹಾರಿಜೆಂಟಲ್ ಲೈನ್ಸ್ ಅನ್ನೋದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇಫ್ ಯು ಆರ್ ಲಿಸ್ನಿಂಗ್ ಟು ದ ಡಿಸ್ಕ್ರಿಪ್ಷನ್ ಆಫ್ ಹೌ ಟು ರೀಚ್ ಅ ಸ್ಪೆಸಿಫಿಕ್ ಲೊಕೇಶನ್ ವೆನ್ ಯು ಆರ್ ಡೂಯಿಂಗ್, ಫೋಕಸ್ಡ್ ಲಿಸ್ನಿಂಗ್, ಇಂಟೆನ್ಸಿವ್ ಲಿಸ್ನಿಂಗ್, ಎಕ್ಸ್ಟೆನ್ಸಿವ್ ಲಿಸ್ನಿಂಗ್, ಕ್ಯಾಜುವಲ್ ಲಿಸ್ನಿಂಗ್ ಅಂತ ಇದೆ. ಅದರಲ್ಲಿ ಇಂಟೆನ್ಸಿವ್ ಲಿಸ್ನಿಂಗ್ ಅಂತಕ್ಕಂಥದ್ದು ಬಿ ಆಪ್ಷನ್ ರೈಟ್ ಇದೆ. ಇಫ್ ಅ ಲ್ಯಾಂಗ್ವೇಜ್ ಟೀಚರ್ ಹ್ಯಾಸ್ ಪುಟ್ ದ ವರ್ಡ್ ಸ್ಕೂಲ್ ಟೀಚರ್ ಹೆಡ್ ಮಾಸ್ಟರ್ P1 ಇನ್ ಅ ಗ್ರೂಪ್, ವೆನ್ ಸಿ ಈಸ್ ಫಾಲೋವಿಂಗ್ ಅಂತ ಕೇಳಿದ್ದಾರೆ. ಸಿಮ್ಯಾಂಟಿಕ್ ಗ್ರೂಪಿಂಗ್, ಫೋನೆಟಿಕ್ ಗ್ರೂಪಿಂಗ್, ಗ್ರಾಮಟಿಕಲ್ ಗ್ರೂಪಿಂಗ್, ಲೆಕ್ಸಿಕಲ್ ಗ್ರೂಪಿಂಗ್ ಅಂತ ಇದೆ. ಅದರಲ್ಲಿ ಸಿಮ್ಯಾಂಟಿಕ್ ಗ್ರೂಪಿಂಗ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಎಟ್ ದ ಇನಿಷಿಯಲ್ ಸ್ಟೇಜಸ್ ಆಫ್ ಲ್ಯಾಂಗ್ವೇಜ್ ಲರ್ನಿಂಗ್, ಮೇ ಬಿ ಒನ್ ಆಫ್ ದ ಲ್ಯಾಂಗ್ವೇಜಸ್ ಆಫ್ ಲರ್ನಿಂಗ್ ಆಕ್ಟಿವಿಟೀಸ್ ದಟ್ ಕ್ರಿಯೇಟ್ ದ ಚೈಲ್ಡ್ಸ್ ಅವೇರ್ನೆಸ್ ಟು ದ ವರ್ಲ್ಡ್ ಅಂತ ಕೇಳಿದ್ದಾರೆ. ಅದರಲ್ಲಿ ವರ್ನಾಕ್ಯುಲರ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್, ಹಿಂದಿ, ಇಂಗ್ಲೀಷ್ ಅಂತ ಇದೆ. ಸರಿಯಾದ ಉತ್ತರ ಇಂಗ್ಲೀಷ್. ಮುಂದಿನ ಪ್ರಶ್ನೆ, ಎಸ್ ಲಿಟಲ್ ಆರ್ ನೋ ಅಟೆನ್ಷನ್ ಈಸ್ ಗಿವನ್ ಟು ಪ್ರೊನೌನ್ಸಿಯೇಷನ್ ಇನ್ ಮೆಥಡ್ ಅಂತ ಕೇಳಿದ್ದಾರೆ. ಇಲ್ಲಿ ನೋಡಿ, ಲಿಟಲ್ ಆರ್ ನೋ ಅಟೆನ್ಷನ್ ಪ್ರೊನೌನ್ಸಿಯೇಷನ್ಗೆ, ಗ್ರಾಮರಲ್ಲಿ CLT, SLT, ಆಡಿಯೋ ಲಿಂಗ್ವಲ್ ಅಂತ ಇದೆ, ಅಲ್ಲಿ ಗ್ರಾಮರ್ ಟ್ರಾನ್ಸ್ಲೇಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಕಮ್ ಅಂಡರ್ ದ ಪ್ರಿನ್ಸಿಪಲ್ ಆಫ್ ಸೆಲೆಕ್ಷನ್ ಆ್ಯಂಡ್ ಗ್ರೇಡೇಷನ್, ಅವೈಲಬಿಲಿಟಿ, ಕವರೇಜ್, ಫ್ರೀಕ್ವೆನ್ಸಿ, ಅಕ್ಯುರಸಿ ಅಂತ ಕೇಳಿದ್ದಾರೆ. ಅದರಲ್ಲಿ ಅಕ್ಯುರಸಿ ಅಂತಕ್ಕಂಥ ಆಯ್ಕೆ ರೈಟ್ ಆಗ್ತದೆ. ದ ಎಸ್ ಫಿನೋಮಿನಾನ್ ವೇರ್ ಅ ಸಿಂಗಲ್ ವರ್ಡ್ ಈಸ್ ಅಸೋಸಿಯೇಟ್ ವಿತ್ ಟೂ ಆರ್ ಸೆವರಲ್ ರಿಲೇಟೆಡ್ ಮೀನಿಂಗ್ಸ್ ಈಸ್ ನೋನ್ ಆಸ್ ಹೋಮ್ ಗ್ರಾಪ್, ಪಾಲಿಸೆಮಿ, ಹೋಮೋನೈಮಿ, ಹೋಮೋನೈಮ್ಸ್ ಅಂತ ಕೇಳಿದ್ದಾರೆ. ಸೊ ನಿಮಗೆ ಗೊತ್ತಿರ್ತಕ್ಕಂಥದ್ದು ಪಾಲಿಸೆಮಿ ಅಂತಕ್ಕಂಥದ್ದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆ, ದ ಡಾಗ್ ಲಿವ್ಡ್ ಇನ್ ದ ಗಾರ್ಡನ್ ಬಟ್ ದ ಕ್ಯಾಟ್ ಹೂ ವಾಸ್ ಸ್ಮಾರ್ಟರ್ ಲಿವ್ಡ್ ಇನ್ ಸೈಡ್ ದ ಹೌಸ್ ಈಸ್ ಏನ್ ಎಕ್ಸಾಂಪಲ್ ಆಫ್ ಅಂತ ಕೇಳಿದ್ದಾರೆ. ಇದು ಕಾಂಪ್ಲೆಕ್ಸ್ ಕಂಪೌಂಡ್ ಸೆಂಟೆನ್ಸ್ ಅದನು, ಕಾಂಪ್ಲೆಕ್ಸ್ ಸೆಂಟೆನ್ಸ್ ಅದನು, ಕಾಂಪೌಂಡ್ ಸೆಂಟೆನ್ಸ್ ಅದನು, ಅಥವಾ ಸಿಂಪಲ್ ಸೆಂಟೆನ್ಸ್ ಅದನು. ಸೊ ಅದು
The dog lived in the garden, but the cat who was smarter ಅಂತ ಇದೆ. ಕಾಂಪ್ಲೆಕ್ಸ್ ಕಂಪೌಂಡ್ ಸೆಂಟೆನ್ಸ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ಮುಂದಿನ ಪ್ರಶ್ನೆ, ಇಫ್ ಅ ಸ್ಟೂಡೆಂಟ್ ಆಫ್ ಲ್ಯಾಂಗ್ವೇಜ್ ಈಸ್ ಕ್ರ್ಯಾಮಿಂಗ್ ಹೀಸ್ ಆರ್ ಆನ್ಸರ್ಸ್ ದೆನ್ ಹೀ ಸಿ ವುಡ್ ನಾಟ್ ಬಿ ಏಬಲ್ ಟು ಅಂತ ಕೇಳಿದ್ದಾರೆ. ಅಟೆಂಪ್ಟ್ ವೊಕಾಬ್ಯುಲರಿ ಬೇಸ್ಡ್ ಎಕ್ಸರ್ಸೈಸ್, ಅಟೆಂಪ್ಟ್ ಸ್ಟ್ರಕ್ಚರಲ್ ಕ್ವಶನ್ಸ್, ಅಟೆಂಪ್ಟ್ ಕ್ರಿಯೇಟಿವ್ ರೈಟಿಂಗ್, ಅಟೆಂಪ್ಟ್ ಕ್ವಶನ್ ಆನ್ಸರ್ಸ್ ಅಂತ ಕೇಳಿದ್ದಾರೆ. 41 ಅಲ್ಲಿ ಇರ್ತಕ್ಕಂಥದ್ದು ಅಟೆಂಪ್ಟ್ ಕ್ರಿಯೇಟಿವ್ ರೈಟಿಂಗ್ ಅಂತಕ್ಕಂಥದ್ದು ಆಪ್ಷನ್ ಸಿ ಏನಾಗ್ತದಪ್ಪ ಅಂದರೆ ರೈಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಡ್ಯೂರಿಂಗ್ ರೀಡಿಂಗ್ ಇಫ್ ಅ ಸ್ಟೂಡೆಂಟ್ ಈಸ್ ಪಿಯರ್ಸಿಂಗ್ ಇನ್ಫಾರ್ಮೇಷನ್ ಟುಗೆದರ್ ಆಸ್ ದೇ ರೀಡ್ ಅ ಟೆಕ್ಸ್ಟ್ ಕೀಪಿಂಗ್ ಟ್ರ್ಯಾಕ್ ಆಫ್ ವಾಟ್ ಈಸ್ ಹ್ಯಾಪನಿಂಗ್ ಹೀ ಸಿ ಅಂತ ಕೇಳಿದ್ದಾರೆ. ಅಲ್ಲಿ ಸ್ಕಿಮ್ಮಿಂಗು, ಪ್ಯಾರಾಪ್ರೇಸಿಂಗು, ಸಿಂಥೆಸಿಸಿಂಗು, ಇನ್ಫರಿಂಗ್ ಅಂತ ಕೇಳಿದ್ದಾರೆ. ಅದರಲ್ಲಿ ಸರಿಯಾದ ಉತ್ತರ ಏನಾಗ್ತದಪ್ಪ ಅಂದರೆ ಸಿಂಥೆಸೈಸಿಂಗ್ ಅಂತಕ್ಕಂಥದ್ದು ಕರೆಕ್ಟ್ ಆಗಿರ್ತಕ್ಕಂಥದ್ದು ಉತ್ತರ. ಮುಂದಿನ ಪ್ರಶ್ನೆ, ವಿಚ್ ಒನ್ ಆಫ್ ದ ಫಾಲೋವಿಂಗ್ ಡಸ್ ನಾಟ್ ಅಫೆಕ್ಟ್ ದ ಇಂಟೋನೇಷನ್ಸ್ ಅಂತ ಕೇಳಿದ್ದಾರೆ. ಅದರಲ್ಲಿ ಟೋನ್ ಇದೆ, ರಿದಮ್ ಇದೆ, ಲೌಡ್ನೆಸ್ ಇದೆ, ವಾಯ್ಸ್ ಆರ್ ಪ್ರೊನೌನ್ಸಿಯೇಷನ್ ಇದೆ. ಅದರಲ್ಲಿ ವಾಯ್ಸ್ ಆರ್ ಪ್ರೊನೌನ್ಸಿಯೇಷನ್ ಅಂತಕ್ಕಂಥ ಆಯ್ಕೆ ಏನಾಗ್ತದಪ್ಪ ಅಂದರೆ ಕರೆಕ್ಟ್ ಆಗ್ತದೆ. ಮುಂದಿನ ಪ್ರಶ್ನೆ, ಡ್ಯಾಶ್ ಆರ್ ಇನ್ವಾಲ್ವ್ಡ್ ಇನ್ ಥಿಂಕಿಂಗ್ ಅಂದರೆ ಥಿಂಕಿಂಗಲ್ಲಿ ಏನೆಲ್ಲ ಇನ್ವಾಲ್ವ್ ಆಗ್ತದೆ. ಇಮೇಜ್, ಇಮ್ಯಾಜಿನೇಷನ್, ಕನ್ಸೆಪ್ಟ್, ಪ್ರೊಪೊಸಿಷನ್. ಬಿ ಇಮ್ಯಾಜಿನೇಷನ್, ಲ್ಯಾಂಗ್ವೇಜ್, ಕನ್ಸೆಪ್ಟ್, ಪ್ರೊಪೊಸಿಷನ್. ಸಿ ಇಮೇಜ್, ಲ್ಯಾಂಗ್ವೇಜ್, ಕನ್ಸೆಪ್ಟ್, ಪ್ರೊಪೊಸಿಷನ್. ಲಾಸ್ಟ್ ಇರ್ತಕ್ಕಂಥದ್ದು ಇಮೇಜ್, ಲ್ಯಾಂಗ್ವೇಜ್, ಇಮ್ಯಾಜಿನೇಷನ್ ಮತ್ತು ಪ್ರೊಪೊಸಿಷನ್ ಅಂತಕ್ಕಂಥ ಕೊಟ್ಟಿದ್ದಾರೆ. ಅದರಲ್ಲಿ ಬಿ ಇಮ್ಯಾಜಿನೇಷನ್, ಲ್ಯಾಂಗ್ವೇಜ್, ಕನ್ಸೆಪ್ಟ್, ಪ್ರೊಪೊಸಿಷನ್ ಅಂತಕ್ಕಂಥದ್ದು ರೈಟ್ ಆನ್ಸರ್. ವಿಡಿಯೋದ ಕಡೆಯ ಪ್ರಶ್ನೆ, ಲ್ಯಾಂಗ್ವೇಜ್ ಲ್ಯಾಬೊರೇಟ್ರಿ ಈಸ್ ದ ಪ್ಲೇಸ್ ವೇರ್ ದ ಲರ್ನರ್ಸ್ ಹ್ಯಾವ್ ಟು ಲಿಸನ್ ಆನ್ ಹೆಡ್ಫೋನ್. ದ ಲ್ಯಾಂಗ್ವೇಜ್ ಲ್ಯಾಬ್ಸ್ ಆರ್ ಸೆಟಪ್ ವಿತ್ ಅಂತ ಕೇಳಿದ್ದಾರೆ. ಅ ವ್ಯೂ ಟು ಪ್ರೊವೈಡ್ ಲಿಸ್ನಿಂಗ್ ಆಕ್ಟಿವಿಟಿ ಇನ್ ಆರ್ಡರ್ ಟು ಡೆವಲಪ್ ಅಂತ ಕೇಳಿದ್ದಾರೆ. ಇದರಲ್ಲಿ ಸ್ಪೀಚ್ ಹ್ಯಾಬಿಟ್, ಕ್ರಿಟಿಸೈಸಿಂಗ್ ಹ್ಯಾಬಿಟ್, ಲಿಸ್ನಿಂಗ್ ಆಕ್ಟಿವಿಟೀಸ್, ಅನಲೈಸ್ ಹ್ಯಾಬಿಟ್ ಅಂತ ಇದೆ. ಸ್ಪೀಚ್ ಹ್ಯಾಬಿಟ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಆಯ್ಕೆ ಇತ್ತು. ಇಷ್ಟು ಸಿ ಟಿ ಇ ಟಿಯಲ್ಲಿ ಆಗಿರ್ತಕ್ಕಂಥ ಇಂಗ್ಲೀಷ್ನ ಪೆಡಗಾಗಿಯಲ್ಲಿ ನಾನು ನಿಮಗೆ ಪ್ರಶ್ನೆ ಮತ್ತು ಉತ್ತರಗಳನ್ನು ತಿಳಿಸ್ಕೊಡ್ಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀನಿ. ಸೊ ಖಂಡಿತವಾಗಿ ನಿಮಗೆ ಯೂಸ್ ಆಗ್ತವೆ. ತಾವೆಲ್ಲರೂ ಕೂಡ ಸಿ ಟಿ ಇ ಟಿ ಕ್ವಶನನ್ನು ಬಿಡಿಸ್ಕೊಂಡ್ರಿಂದ ನಿಮ್ಮ ಬೋಧನಾ ಶಾಸ್ತ್ರ ಅಂದರೆ ಬೋಧನಾ ನಿಪುಣತೆಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳನ್ನು ಸರಳವಾಗಿಯೇ ತಾವು ಏನು ಮಾಡ್ತೀರಪ್ಪ ಅಂದರೆ ಆನ್ಸರ್ಸ್ಗಳನ್ನು ಕೊಡ್ತೀರಿ. ಸೊ ಇಷ್ಟಿತ್ತು ಈ ವಿಡಿಯೋದಲ್ಲಿ. ಮತ್ತೆ ನಾನು ಬೇಗ ಬೇಗನೆ ಏನು ಮಾಡ್ತೀನಿ ಅಂದರೆ ಸುಮಾರು ನನ್ನ ಕಡೆ ಕ್ವಶನ್ಸ್ ಇದ್ದಾವೆ, ಅವುಗಳನ್ನು ನಾನು ನಿಮಗೆ ಪೋಸ್ಟ್ ಮಾಡ್ತಾನೆ ಹೋಗ್ತೀನಿ. ಸೊ ನನಗೆ ನೀವು ಕೊಡ್ತಕ್ಕಂಥದ್ದು ನಿಮ್ಮ ಲೈಕ್ಗಳು, ನಿಮ್ಮ ಶೇರ್ಗಳು, ನಿಮ್ಮ ಕಮೆಂಟ್ಗಳು. ಯಾಕಂದರೆ ಸುಮಾರು ನಿಮಗೆ ಬುಕ್ಸ್ಗಳು ಸಿಗ್ತಾವೆ, ಬಟ್ ಈ ಥರ ಸಿ ಟಿ ಟಿಯಲ್ಲಿ ಇರ್ತಕ್ಕಂಥ ಕ್ವಶನ್ ಆನ್ಸರ್ಸ್ಗಳ ಬಗ್ಗೆ ಇರ್ತಕ್ಕಂಥ ಸಿಗೋದು ರೇರ್ ಅಂತಕ್ಕಂಥ ಹೇಳ್ತಾ 9 ಸೆಟ್ ಕ್ವಶನ್ ಪೇಪರ್ಸ್ ನನ್ನ ಕಡೆ ಇದ್ದಾವೆ. ಸೊ 15-9 ಅಂತಂದರೆ ತಮಗೆ ಗೊತ್ತಾಗಿರ್ಬೋದು 135. ಓಕೆ, ಅಂದರೆ ಸುಮಾರು ಕ್ವಶನ್ ಆಪೇ ಕ್ವಶನ್ಸ್ಗಳನ್ನು ನಿಮಗೆ ಏನಾಗ್ತಾವಪ್ಪ ಅಂತಂದರೆ ಸಿಗ್ತವೆ. ಅದು ಪೇಪರ್ 1 ಮತ್ತು ಪೇಪರ್ 2 ಎರಡೂ ಕೂಡ. ಪ್ರತಿ ಪೇಪರಲ್ಲಿ 15 ಮಾರ್ಕ್ಗಳು ಪೆಡಗಾಗಿಗೆ ಸಂಬಂಧಪಟ್ಟಂತೆ ಕ್ವಶನ್ಸ್ ಇರ್ತವೆ, ಅಂದರೆ 30 ಕ್ವಶನ್ಸ್ ಆಯ್ತಲ್ಲ. ಹಾಗಾದರೆ ಎಷ್ಟು ಯೂಸ್ ಆಗ್ತದೆ ನೋಡಿ, ಲ್ಯಾಂಗ್ವೇಜ್ 1 ಮತ್ತು ಲ್ಯಾಂಗ್ವೇಜ್ 2 ಎರಡನ್ನೂ ಕೂಡ ಇಲ್ಲಿದ್ದಾವೆ. ಸೊ ಮತ್ತೆ ಸಿಗ್ತೀನಿ ನಾನು ಹೊಸ ವಿಡಿಯೋದಲ್ಲಿ. ಸೊ ದಯಮಾಡಿ ವಿಡಿಯೋನ ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರೆಯದಿರಿ. ಬಾಯ್.